ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆಶೆಟ್ಟಿ. ಇವತ್ತು ಮಶ್ರೂಮ್ ಪೆಪ್ಪರ್ ಮಸಾಲ ಜೊತೆ ಬಂದಿದ್ದೇನೆ. ಸ್ವಲ್ಪ ಗ್ರೇವಿ ಆಗಿರುವಂತಹ ರೆಸಿಪಿ ಇದು. ಚಪಾತಿ ಜೊತೆ, ಬೆಳ್ತಿಗೆ, ಅನ್ನದ ಜೊತೆ ಸಖತ್ತಾಗಿರ್ತದೆ. ಬನ್ನಿ, ಒಂದು 5-10 ನಿಮಿಷದೊಳಗೆ ಇದನ್ನು ಮಾಡ್ಕೊಳ್ಬೋದು ಖಂಡಿತವಾಗಿ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ಒಂದು ಬಿಸಿಯಾದ ಪ್ಯಾನಿಗೆ 2-3 ಟೇಬಲ್ಸ್ಪೂನ್ ತುಪ್ಪ, ಒಂದು ದೊಡ್ಡ ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡೆ. ಹಸಿ ವಾಸನೆ ಹೋಗುವವರೆಗೆ, ಸ್ವಲ್ಪ ಟ್ರಾನ್ಸ್ಲುಸೆಂಟ್ ಆಗುವವರೆಗೆ ಇದನ್ನು ಕೈಯಾಡಿಸ್ತಾ ಮಧ್ಯಮ ಉರಿಯಲ್ಲಿ ಹುರಿದುಕೊಳ್ಳುವ. ಚಪಾತಿ ಜೊತೆ ಸಖತ್ತಾಗಿರುವ ರೆಸಿಪಿ ಇದು. ಇಂಗ್ರೀಡಿಯೆಂಟ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಲ್ಲಿ ಕೊಟ್ಟಿರ್ತೇನೆ, ನೋಡಿಕೊಳ್ಳಿ ಸ್ನೇಹಿತರೆ. 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಸಹ ಹಾಕ್ಕೊಳ್ಬಹುದು. ಕ್ಲೀನ್ ಮಾಡಿ ತೊಳೆದಿಟ್ಟಂತಹ 1 ಬೌಲ್ ಮಶ್ರೂಮನ್ನು ಹಾಕಿ ಸ್ವಲ್ಪ ಕೈಯಾಡಿಸ್ತಾ ಇದ್ದಾನೆ. 4 ಪೀಸ್ ಕಟ್ ಮಾಡ್ಕೊಂಡಿದ್ದೇನೆ ನಾನು. 2 ಪೀಸ್ ಇರಲಿ ಹೇಳುವವರು 2 ಪೀಸನ್ನು ಮಾಡ್ಕೊಳ್ಬಹುದು. ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ಕೊಳ್ತೇನೆ. ಅರಶಿನ ಪುಡಿಯನ್ನು ಹಾಕೋದ್ರಿಂದ ಅದರಲ್ಲೇನು ಸ್ಮೆಲ್ ಏನಾದರೂ ಇದ್ದರೆ ಕಡಿಮೆ ಆಗ್ತೇ ಹೋಗ್ತದೆ. 1 ಟೇಬಲ್ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್, ಖಾರಕ್ಕೆ ಇಲ್ಲಿ ಕೇವಲ ಪೆಪ್ಪರ್ ಪೌಡರನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಸುಮಾರು 1/2 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಳ್ಳುವ. 4-5 ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಂಡ ನಂತರ ಇದು ಚೆನ್ನಾಗಿ ಬೆಂದಿದೆ. 1 ಟೇಬಲ್ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತೇನೆ. ನೀರಿನಲ್ಲಿ ಕರಗಿಸಿ ಸ್ವಲ್ಪ ಗ್ರೇವಿ ಥಿಕ್ ಆಗಲಿಕ್ಕೋಸ್ಕರ ಹಾಕುವಂಥದ್ದು. ಚಪಾತಿ ಜೊತೆ ನೆಂಚ್ಕೊಳ್ಳಿಕ್ಕೆ ಒಳ್ಳೆಯ ಸೈಡ್ ಡಿಶ್ ಆದದ್ರಿಂದ ಸ್ವಲ್ಪ ಥಿಕ್ನೆಸ್ ಇರಲಿ ಅಂತ ಹಾಕ್ಕೊಂಡೆ. ಕಾಜು ಪೇಸ್ಟ್ ಮನೆಯಲ್ಲಿದ್ದರೆ ಅದನ್ನು ಹಾಕ್ಕೊಳ್ಬಹುದು. 1-1.5 ಟೇಬಲ್ಸ್ಪೂನ್ನಷ್ಟು ವೈಟ್ ವಿನೆಗರ್, ವಿನೆಗರ್ ಎಲ್ಲ ಹೇಳುವವರು ಲಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಅದ್ಭುತವಾದ ಮಶ್ರೂಮ್ ಪೆಪ್ಪರ್ ಮಸಾಲ ಸವಿಲಿಕ್ಕೆ ಸಿದ್ಧವಾಗಿದೆ. ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.